ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವೈಯಕ್ತಿಕ ಪತ್ರದ ಮಾದರಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪತ್ರಗಳ ಮಾದರಿಯಲ್ಲಿ ವೈಯಕ್ತಿಕ ಪತ್ರದ ಮಾದರಿ ಕೂಡ ಒಂದು ಪರ್ಸನಲ್ ಲೆಟರ್, ಇಂಗ್ಲೀಷಲ್ಲಿ ಪರ್ಸನಲ್ ಲೆಟರ್ ಅಂತ ಕರೀತಾರೆ. ಇಲ್ಲಿ ತಂದೆಗೆ ಪತ್ರವನ್ನು ಬರೆಯುವಂತಹದ್ದು ಯಾವ ರೀತಿ ಎಂಬುದಾಗಿ ನೋಡೋಣ. ಇವರಿಂದ, ಯಾರಿಂದ ಪತ್ರವನ್ನು ಯಾರು ಬರೀತಾ ಇರ್ತಾರೆ ಅವರ ವಿಳಾಸ ಪತ್ರದ ಎಡಗಡೆಗೆ. ಹೆಸರು, ನಿಮ್ಮ ಹೆಸರನ್ನು ಬರೀಬೇಕು, ಮನೆ ನಂಬರ್ ಅಥವಾ ಮನೆ ಹೆಸರು, ಆನಂತರ ಎರಡನೇ ಮುಖ್ಯ ರಸ್ತೆ, ಎಷ್ಟನೇ ಮುಖ್ಯ ರಸ್ತೆ ಆಗಿರುತ್ತೆ ಅದನ್ನು ಬರೀಬೇಕು, ಬಡಾವಣೆಯ ಹೆಸರು, ಆನಂತರ ನಿಮ್ಮ ಊರಿನ ಹೆಸರು, ಆನಂತರ ದಿನಾಂಕ, ಪತ್ರದ ಬಲಗಡೆಗೆ ದಿನಾಂಕವನ್ನು ಬರೀಬೇಕು. ಅದಾದಮೇಲೆ ಒಂದು ಎರಡು ಸ್ಪೇಸನ್ನು ಕೊಟ್ಟು ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗ ಅಥವಾ ಮಗಳು ಮಾಡುವ ನಮಸ್ಕಾರಗಳು ಎನ್ನುವಂತಹ ಗೌರವ ಸಂಬೋಧನೆಯನ್ನು ಮಾಡಿ ಒಂದು ಸ್ಪೇಸನ್ನು ಕೊಟ್ಟು ಮಧ್ಯದಲ್ಲಿ ನೀವು ಸಬ್ಜೆಕ್ಟ್ ಅಂದರೆ ವಿಷಯವನ್ನು ಬರೀಬೇಕು. ನೀವು ಯಾವುದಕ್ಕಾಗಿ ಪತ್ರವನ್ನು ಬರೀತಾ ಇದ್ದೀರಾ ಆ ಒಂದು ವಿಷಯಗಳನ್ನು ಬರೆದು ಆ ನಂತರ ಪತ್ರದ ಬಲಗಡೆಗೆ ಇತಿ ನಮಸ್ಕಾರಗಳು, ನಿಮ್ಮ ಪ್ರೀತಿಯ ಮಗಳು, ಸಹಿ, ದಿನಾಂಕ ಹಾಕಿ ಹೆಸರನ್ನು ಬರೀಬೇಕು. ಆನಂತರ ಪತ್ರದ ಎಡಗೆಡೆಗೆ ಇವರಿಗೆ, ಯಾರಿಗೆ ಪತ್ರವನ್ನು ಬರೀತಾ ಇದ್ದೀರಾ ಅವರ ಹೆಸರನ್ನು ಬರೆದು ಮನೆ ನಂಬರ್ ಅಥವಾ ಮನೆಯ ಹೆಸರನ್ನು ಬರೀಬೇಕು. ಆನಂತರ ಎಷ್ಟನೆಯ ಮುಖ್ಯ ರಸ್ತೆ ಎಂಬುದಾಗಿ ಬರೀಬೇಕು. ಇಲ್ಲಿ ಎರಡನೇ ಅಂತಿದೆ, ನೀವು ಯಾವ ಮುಖ್ಯ ರಸ್ತೆಯಲ್ಲಿದ್ದರೆ ಆ ಮುಖ್ಯ ರಸ್ತೆಯ ಒಂದು ನಂಬರನ್ನು ಬರೀಬೇಕು. ಅದಾದಮೇಲೆ ಬಡಾವಣೆ ಹೆಸರು, ಊರಿನ ಹೆಸರು ಅಥವಾ ಊರಿನ ಹೆಸರು ಬರೆದು ಪಿನ್ ಕೋಡನ್ನು ಬರೀಬೇಕು. ಇದು ತಂದೆಗೆ ಬರೆಯುವಾಗ ಅನುಸರಿಸಬೇಕಾದಂತಹ ಮಾದರಿ ಅಥವಾ ಹಂತಗಳು.